ಭಾರಿ ಮಳೆ ಗಾಳಿಗೆ ರೈತರ ಜಮೀನಿನಲ್ಲಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಯನ್ನು ತುಳಿದು ಆಹಾರ ಅರಸಿ ಬರುತ್ತಿದ್ದ ಮೂರು ಕರಡಿಗಳು ಮೃತಪಟ್ಟಿವೆ. ಮೊದಲು ಓರ್ವ ರೈತನ ಜಮೀನಿನಲ್ಲಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಗಂಡು ಕರಡಿ ಮೃತಪಟ್ಟಿದೆ. ನಂತರ ಪಕ್ಕದ ರೈತನ ಜಮೀನಿನಲ್ಲಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಎರಡು ಕರಡಿಗಳು ಸಾವನ್ನಪ್ಪಿದೆ. ಘಟನೆಯಲ್ಲಿ 6 ರಿಂದ 7 ವರ್ಷದ ಗಂಡು ಹೆಣ್ಣು ಕರಡಿ ಹಾಗೂ 1 ವರ್ಷದ ಕರಡಿ ಮರಿ ಸಾವನ್ನಪ್ಪಿದೆ. ವಿದ್ಯುತ್ ತಂತಿ ತುಂಡಾಗಿ ಕರೆಂಟ್ ಶಾಕ್ನಿಂದಲೇ ಕರಡಿಗಳು ಮೃತಪಟ್ಟಿವೆ ಎಂದು ರೈತರು ದೃಢಪಡಿಸಿಕೊಂಡು ಕೂಡಲೇ ಅರಣ್ಯ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಮೂರು ಕರಡಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತ್ಯಕ್ರಿಯೆ ನಡೆಸಿದ್ದಾರೆ. ಬೆಳಿಗ್ಗೆ ನೋಡಿದ್ರ ರಾತ್ರಿ 9 ಗಂಟೆವರೆಗೂ ಕರೆಂಟ್ ಇತ್ತು ಅಂತ. ನನ್ನ ಹಿಡ್ದೆ ಸರ್, ಅದನ್ನ ಬೋರ್ ಅನ್ನು ಚೇಂಜ್ ಮಾಡ್ಬೇಕು ಸರ್. ಸಾಕು, ತಡಿ ತಡಿ ಸಾಕ್ತಾರೆ. ಬಡ ವೈರು ವೈರು ಅಡಿಗೆ ಸಿಗುತ್ತೆ, ತಡಿ ಹೇಳಿರಿ ಎಷ್ಟು ಹಾಕ್ತಾರೆ ತಡಿ. ಹಣ ಹಣ ಇಟ್ಟಿಗೆ ಸರ್ ಸಾಕು.